गुलबर्गा शहर में मन्नूर मल्टी स्पेशलिटी हॉस्पिटल के मैनेजिंग डायरेक्टर डॉक्टर फारूक मन्नूर की जानिब से सिलम जन आंदोलन कर्नाटका ऑर्गेनाइजेशन के साथ मिलकर फ्री हेल्थ कैंप ऑर्गेनाइज किया गया है। यह हेल्थ कैंप शहर के 53 सिलम एरिया में रखा जा रहा है, जिसकी शुरुआत कपनूर एरिया सिद्धारोड़ा कॉलोनी से की गई है। इस हेल्थ कैंप का इनॉग्रेशन गुलबर्गा MP डॉक्टर उमेश यादव ने किया और कपनूर एरिया के गरीब जरूरतमंद लोगों का हेल्थ चेकअप कर हेल्थ अवेयरनेस पर यह बताया गया कि किस तरह अपने एरिया और घर को साफ रखना है, जिससे कई बीमारियों से बचा जा सकता है। MP उमेश यादव ने कहा, आजकल कई नई बीमारियां जन्म ले रही हैं, जिससे स्लम एरिया में रहने वाले गरीब लोग काफ़ी परेशान हैं। ऐसे हालात में मन्नूर हॉस्पिटल फ्री हेल्थ कैंप का आगाज कर काफ़ी अच्छा काम कर रहे हैं। डॉक्टर फारूक मन्नूर ने हेल्थ कैंप की डिटेल बताते हुए कहा, कपनूर एरिया के बाद हर दिन शहर के मुख्तलिफ स्लम एरिया में हेल्थ कैंप ऑर्गेनाइज किए जाएंगे। ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಇದೆ ಮತ್ತು ದಸರಾ ಹಬ್ಬದ ನವರಾತ್ರಿ ಪರ್ವ ನಡೀತಾ ಇದೆ. ಮಹಾತ್ಮ ಗಾಂಧಿ ಜಯಂತಿ ದಿವಸ ಬೆಳಿಗ್ಗೆ ಬೆಳಿಗ್ಗೆ ಇದು ಒಂದು ಸುಂದರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಡವರ ಬಗ್ಗೆ ಮಹಾತ್ಮ ಗಾಂಧಿಯವರು ಭಾಳ ಚಿಂತನೆ ಮಾಡ್ತಾಯಿದ್ರು. ಮಹಾತ್ಮ ಗಾಂಧಿಯವರು ಈ ಸ್ಲಮ್ ಡ್ವೆಲ್ಲರ್ಸ್ ಹರಿಜನ್ ಗಿರಿಜನರ ಬಗ್ಗೆ ಭಾಳ ವಿಚಾರ ಮಾಡ್ತಾಯಿದ್ರು. ಇವತ್ತು ನಾನು ನಮ್ಮ ಸ್ಲಮ್ ಜನಾಂದೋಲನ ಸಂಘಟನೆ ಅವರಿಗೆ ರೇಣುಕಾ ಸಡಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ತಾವು ಒಳ್ಳೆ ಕೆಲಸ ಮಾಡಿದ್ದೀರಿ ಹಾಗೂ ನಮ್ಮ ಡಾಕ್ಟರ್ ಫಾರೂಕ್ ಮನ್ನೂರ್ ಅವರಿಗೂ ನಾನು ಅಭಿನಂದನೆ ಹಾಗೂ ಧನ್ಯವಾದ ಹೇಳ್ತೀನಿ. ಐವತ್ತ್ಮೂರು ಸ್ಲಮ್ಗಳು ಕಲಬುರಗಿ 53 ಸ್ಲಮ್ಗಳಿಗೆ ನೀವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಇನ್ನೂ ಶಕ್ತಿ ಕೊಡಲಿ. ಯಾಕೆಂದರೆ ಜಾಸ್ತಿ ಪ್ರಾಬ್ಲಮ್ ಇರೋದು ನಮ್ಮ ಸ್ಲಮ್ಮಲ್ಲೇ. ಹೆಲ್ತ್ ಪ್ರಾಬ್ಲಮ್ ಮೈಂಡ್ಸ್ ಆಫ್ ಆಲ್ ದಿ ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಆರ್ ಇನ್ ದ ಸ್ಲಮ್ ಏರಿಯಾ. ನಮ್ಮ ಜೊತೆ ಡಾಕ್ಟರ್ ಶಫಿ ಅವರು ಇದ್ದಾರೆ. ಕೊರೋನಾ ಪೀರಿಯಡಲ್ಲಿ ನಮ್ಮ ಶಫಿ ಅವರು ನಮ್ಮ ಗುಲ್ಬರ್ಗ ಹಾಸ್ಪಿಟಲ್ ಸ್ಟೂಡೆಂಟ್ ಆಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದಿದ್ದರು, ನಾನು ಅವ್ರಿಗೆ ಜೊತೆ ಕರ್ಕೊಂಡ್ಬಂದೆ. ಆಮೇಲೆ ಡಾಕ್ಟರ್ ಮುನೀರ್ ಅವರು, ಮುನೀರ್ ಅವರು ಕಮ್ ಸೆ ಕಮ್ ಒಂದು 10,000 ಪೇಷೆಂಟ್ಗಳಿಗೆ ಎಲ್ಲ ರೀತಿಯಿಂದ ಭಾರತ ದೇಶದಿಂದ ಎಲ್ಲ ಕಡೆ ಬಂದು ಹೆಲ್ಪ್ ಮಾಡಿದ್ದಾರೆ. ಮತ್ತು ನಾನು ಶಾಣಬಸ್ ಅವರು ವೇದಿಕೆ ಮೇಲಿದ್ದಾರೆ. ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ಟೈಮ್ ಭಾಳ ಕಡಿಮೆ ಇದೆ ನನಗೆ, ಇದು ಸಡನ್ನಾಗಿ ಹೇಳಿದ ಪ್ರೋಗ್ರಾಮ್. ಆದರೆ ನಾನು ಒಬ್ಬ MP ಅಂತ ಯಾವಾಗೂ ತಿಳ್ಕೊಂಡಿಲ್ಲ. ನಾವು ಒಬ್ಬ ಡಾಕ್ಟರ್ ಅಂತ ತಿಳ್ಕೊಂಡಿನಿ, ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಿನಿ. ನನಗೇನು ಪ್ರೋಟೋಕಾಲ್ ಏನು ಬೇಕಾಗಿಲ್ಲ. ನಮ್ಮ ಅಕ್ರಮ್ ಅವರು ನಮ್ಮ ಅಕ್ರಮ್ ಅವರು ಹೇಳಿದ್ರು, ಇಂಥ ಒಂದು ಕಾರ್ಯಕ್ರಮ ಆಗ್ತಾಯಿದೆ ಅಂದರೆ ಆಯಿತು, ನೀವು ನಾನು ಬರ್ತೀನಿ, ಖಂಡಿತ ಬರ್ತೀನಿ ಅಂತ ಹೇಳಿ ಭಾಳ ಸಂತೋಷ. ನಿಮಗೆಲ್ಲ ನೋಡಿ ಭಾಳ ಸಂತೋಷವಾಯಿತು. ಹೆಲ್ತ್ ಕೇರ್ ಬಾರೆ ಮೇ ಮೈ ಪಾರ್ಲಿಮೆಂಟ್ ಸೆ ಲೇಕರ್ ಲಾಸ್ಟ್ ಪರ್ಸನ್ ಆಫ್ ದ ಸೊಸೈಟಿ ಮೇರಿ ಜಿಂದಗಿ ಎಸ್ಮೆ ಗುಜರಿ ಹೇ. ಮೈ ಗೋಪಾಲ್ ದೇವ್ ಜಾಧವ್ ಮೆಮೋರಿಯಲ್ ಟ್ರಸ್ಟ್ ಹಮಾರೆ ಸೆಕ್ರೆಟರಿ ಹೇ ಹಮಾರೆ ಮುನೀರ್ ಭಾಯಿ. ನಿಮಗೆ ಈ ಸ್ಲಮ್ದವರಿಗೆ ಕೆಲವರು ಸಮಸ್ಯೆಗಳು ಹೇಳಿದ್ದಾರೆ. ಈ ಏರಿಯಾ ಸ್ಲಮ್ ಅಂತ ಡಿಕ್ಲೇರ್ ಮಾಡಬೇಕಂತೇಳಿ PMAYS ಮನೆಗಳು ಇಲ್ಲ ಅಂತ ಹೇಳಿದ್ದಾರೆ. ನೀವು ನಾನು ನನಗೇನು ಗೊತ್ತಿಲ್ಲ, ನಾನು ಖುಲ್ಲ ಹೇಳ್ತಾ ಇದ್ದೇನೆ. ಕಲಬುರಗಿ ಎಲ್ಲ 53 ವಾರ್ಡ್ ಜನರಿಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತರಲ್ಲ. ನೀವು ನಾವು ನಿಂಬಲ್ಲಿ ಬಂದಾಗ ಹೇಳ್ತೀರಿ ಮತ್ತು ಅದಕ್ಕೆ ಫಾಲೋಅಪ್ನೂ ಮಾಡಲ್ಲ. ನಾವು ಡಾಕ್ಟರ್ ಕಮ್ಯುನಿಟಿದವರು, ನಮ್ಮ ಜಾತಿ ವೈದ್ಯರು, ಮೆಡಿಕಲ್ ಪ್ರೊಫೆಷನ್ ಈಸ್ ಮೈ ಕಮ್ಯುನಿಟಿ, ನಮ್ಗೆ ಯಾವ ಜಾತಿ ಇಲ್ಲ. ನೀವು ನಿಮ್ಮ ಸಮಸ್ಯೆಗಳು ನಮ್ಮ ನಾಲೆಜ್ ನಾವು ಬಗೆಹರಿಸ್ತೀವೋ ಬಿಡ್ತೀವೋ ನಮಗೆ ಬಿಟ್ಟಿದ್ದದ. ನಿಮ್ಮ ಸಮಸ್ಯೆಗಳು ನಮ್ಮ ತನ ತರಲ್ಲ, ಯಾಕಂದ್ರೆ ಇದೊಂದು ಗುಲ್ಬರ್ಗದಾಗ ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ. ಹೋದಾಗ ಹೇಳ್ತಾರೆ, ಆಮೇಲೆ MP ಸಿಗಲ್ಲ ನಮ್ಗೆ, ಟೈಮ್ ಕೊಡಲ್ಲ ಅಂತ ಎಲ್ಲ ಕಾರ್ಪೊರೇಟರ್ ಹೇಳ್ತಾರೆ. ಮೈ ಹೌಸ್ ಇಸ್ ಆಲ್ವೇಸ್ ಓಪನ್ ಫಾರ್ ಎವ್ರಿಬಡಿ. ಅದಕ್ಕೆ ನಿಮಗೆಲ್ಲರಿಗೂ ವಿನಂತಿ ಮಾಡ್ತೀನಿ, ನಿಮ್ಮ ಸಮಸ್ಯೆಗಳು ತಿಳ್ಕೊಂಡಿದ್ದೀನಿ. ಮತ್ತು ನೀವು ಸವಿಸ್ತಾರವಾಗಿ ಬರ್ದು ನನಗೆ ಲೆಟರ್ ಕೊಡಿರಿ, ನಾವು ನಮ್ಮ ಕಮಿಷನರ್ಗೆ ಎಲ್ಲರಿಗೆ ಡೈರೆಕ್ಷನ್ ಕೊಟ್ಟು ಎಲ್ಲ ರೀತಿಯಿಂದ ನಿಮ್ಮ ಸ್ಲಮ್ಗೆ ಅಭಿವೃದ್ಧಿ ಆಗ್ಲಿಕ್ಕೆ ನಾನು ಕೆಲಸ ಮಾಡ್ತೀನಿ. ಎಲ್ಲ ಟೋಟಲ್ ಗುಲ್ಬರ್ಗಾ ಮೇ 53 ರಿಜಿಸ್ಟರ್ಡ್ ಸ್ಲಮ್ಸ್ ಹೇ, ತೋ ಏಕ್ ಸ್ಲಮ್ ಜನ ಆಂದೋಲನ ಏಕ್ ಕಮಿಟಿ ಹೇ, ಏಕ್ ಜೊ ರಿಜಿಸ್ಟರ್ಡ್ ಕಮಿಟಿ ಹೇ, ಯೇ ಲೋಗ್ ಮುಜೆ ಅಪ್ರೋಚ್ ಹುಯೇ ಥೇ ಕಿ ಕಹೇ ಥೇ ಕಿ ಸರ್ ಏಕ್ ಸ್ಲಮ್ ಮೇ ಜೋ ಹೇ ನಾ ಹೆಲ್ತ್ ಕ್ಯಾಂಪ್ ಕರ್ನಾ ಹೇ, ಕಾಫಿ ಯಹಾಂ ಪೇ ಪ್ರಾಬ್ಲಮ್ಸ್ ಹೇ ಹೆಲ್ತ್. ತೋ ಇಸ್ಕೋ ದೇಖ್ತೇ ಹುಯೇ ಹಮ್ ಲೋಗೋ ನೇ ಯೇ ಡಿಸಿಷನ್ ಲಿಯಾ ಕಿ ಸಿರ್ಫ್ ಏಕ್ ಹೀ ಕ್ಯೂಂ, ಪೂರೇ 53 ಸ್ಲಮ್ಸ್ ಮೇ ಹಮ್ ಜೋ ಹೇ ನಾ ಕ್ಯಾಂಪ್ ಕರೆಂಗೇ, ಫ್ರೀ ಹೆಲ್ತ್ ಕ್ಯಾಂಪ್ ಕರೆಂಗೇ, ಫ್ರೀ ಚೆಕಪ್ ಕರೆಂಗೇ ಆ್ಯಂಡ್ ಫ್ರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಭೀ ಕರೆಂಗೇ. ಆಪ್ ದೇಖ್ ಸಕ್ತೆ ಹೇ ಕಿ
तमाम जो है फिजिशियन, ऑर्थोपेडिक सर्जन, जनरल सर्जन सभी लोग यहाँ पे आए हैं, तो इंशाल्लाह अच्छे से अच्छे जो है ना पेशेंट्स को देखेंगे एंड उनको जो भी मेडिसिन चाहिए उसको केयर करेंगे एंड एक हेल्थ अवेयरनेस भी हम लोग कर रहे हैं जो कि कैसे पेशेंट्स को कैसे लोगों को जो है ना हेल्दी रहना है, कैसे डाइट अपनी प्रोटीन हर चीज़ में जो है ना बैलेंस्ड डाइट कैसा रखना है एंड अबाउट यूजुअली स्लम्स में देखा जाता है कि गंदगी ज़्यादा रहती है, तो यहाँ पे गंदगी से किस तरीके से बीमारियाँ आती हैं, इस बीमारियों को कैसे दूर करें, ये हर चीज़ का जो है ना इंशाल्लाह इनको अवेयरनेस दिया जाएगा। मैं श्री एमपी सर उमेश जादव सर का मैं तहे दिल से शुक्रिया अदा करता हूँ जो वो आके इनॉग्रेट किए हैं एंड एक जो एक बूस्ट चाहिए जिसको प्रोत्साहन कहते हैं वो हमें दिया है, मैं उनका तहे दिल से शुक्रिया अदा करता हूँ। डॉक्टर शफीउद्दीन सर, मेडिकल सुपरिटेंडेंट सर, उनका शुक्रिया अदा करता हूँ। स्लम जन आंदोलन कमेटी का मैं शुक्रिया अदा करता हूँ। यहाँ के कॉरपोरेटर सर का शुक्रिया अदा करता हूँ और यहाँ के जो गौड़ा हैं जो कम्युनिटी के एक लीडर माने जाते हैं जिनके ऊपर काफ़ी लोग बिलीव करते हैं, शरण बसप्पा सर, उनका भी मैं शुक्रिया अदा करता हूँ। तो एक मुहिम स्टार्ट की है, मैं उम्मीद करता हूँ कि मैक्सिमम लोग आए स्लम एरिया से एंड अपना हेल्थ चेकअप कराएं। ಮೊದಲನೇದಾಗಿ ಇವತ್ತು ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಇವತ್ತಿನ ದಿನ ಮನೂರ್ ವತಿಯಿಂದ ಏನು ಹೆಲ್ಪ್ ಕ್ಯಾಂಪ್ ಇಟ್ಟಿದ್ದಾರೆ, ಇದು ಒಂದು ಒಳ್ಳೆಯ ಬೆಳವಣಿಗೆ. ಇಲ್ಲಿರೋದೆಲ್ಲ ಸ್ಲಮ್ದಲ್ಲಿರೋಂಥ ಜನ, ಎಲ್ಲ ಬಡ ಜನರಿದ್ದಾರೆ, ಅವ್ರಿಗೆ ಒಂದು ಹೆಲ್ಪಿಂಗ್ ಆಗ್ತದೆ ಅಂತ ಹೇಳ್ಕೆಸಿಂದ ನಮ್ದು ಇದು ಆಗಿದೆ. ಈಗಾಗಲೇ ನಮ್ಮದು ಎಂ ಪಿ ಸಾಹೇಬರು ಬಂದು ಇದ್ರ ಬಾರ್ಯದಾಗೆಲ್ಲ ಮಾತಾಡಿ ಹೋಗಿದ್ದಾರೆ. ಇವತ್ತಿನ ದಿನ ಮೊದಲನೇದಾಗಿ ಗಾಂಧಿ ಜಯಂತಿಯ ಶುಭಾಶಯಗಳು ಎಲ್ಲರಿಗೆ. ಇವತ್ತಿನ ದಿನ ಸಿದ್ಧಾರೂಢ ಕಾಲನಿಯಲ್ಲಿ ಒಂದು ಮನೂರ್ ಹಾಸ್ಪಿಟ್ಲಿಂದ ಹೆಲ್ತ್ ಕ್ಯಾಂಪು ಮತ್ತು ಸ್ಲಮ್ ಜನಾಂದೋಲನ ಸಂಘಟನೆ ಸಂಯೋಗದಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪನ್ನು ಫ್ರೀ ಚೆಕಪ್ ಮಾಡ್ಲಿಕ್ಕೆ ಮನೂರ್ ಹಾಸ್ಪಿಟ್ಲದವರು ಮುಂದಾಗಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸುಮಾರು ನೀರು ಇರಲಾರ್ದಂಥ ಜನರಿಗೆ ಮತ್ತು ರ್ಯಾಕ್ ಪಿಕರ್ಸು ಅಂಥ ಪೌರ ಕಾರ್ಮಿಕರಿಗೆ ತಮ್ಮ ಕೈಲಾದಷ್ಟು ಒಂದು ದವಸ ಧಾನ್ಯಗಳನ್ನು ನೀಡುವುದರ ಮೂಲಕ ಮನೂರ್ ಹಾಸ್ಪಿಟ್ಲ್ ಅವಾಗಿಂದನೂ ನಮಗೆ ಪರಿಚಯ. ಮತ್ತು ಈಗೇನಂತಂದರೆ ಈ ಕೋವಿಡ್ ಮೂರನೇ ಅಲೆ ಆಗಿರ್ಬೋದು, ಎರಡನೇ ಅಲೆ ಆಗಿರ್ಬೋದು, ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿರಿ ಒಂದು 4-5 ಸ್ಲಮ್ಮಲ್ಲಿ ಅಂತ ನಾನು ಕೇಳ್ಕೊಂಡಾಗ, ಇಲ್ಲ ಮೇಡಮ್ ಎಷ್ಟು ಸ್ಲಮ್ ಬರ್ತಾವೆ, 53 ಸ್ಲಮ್ ಬಂದರೆ 53 ಸ್ಲಮ್ಗಳಲ್ಲಿ ನಾವು ಈ ಒಂದು ಫ್ರೀ ಹೆಲ್ತ್ ಕ್ಯಾಂಪನ್ನು ಮಾಡ್ತೀವಿ. ಮನುಷ್ಯರಿಗೆ ಆರೋಗ್ಯನೇ ಇಲ್ಲಾಂದರೆ, ಆರೋಗ್ಯ ಭಾಗ್ಯ ಇಲ್ಲಾಂದರೆ ಬದುಕೋಕ್ಕಾಗಲ್ಲ. ಅದಕ್ಕೆ ಮೊದಲು ನಾವು ಆರೋಗ್ಯ ತಪಾಸಣೆ ಮಾಡೋಣ. ಫಸ್ಟ್ ಯಾಕೆ ಸಿದ್ಧಾರೂಢ ಕಾಲನಿನ ಆರಿಸ್ಕೊಂಡಿವಿ ಅಂದರೆ, ಇಲ್ಲಿರೋರೆಲ್ಲ ನಾವು ಕೂಲಿ ಮಾಡ್ತಕ್ಕಂಥ ಜನರು. ಈ ಒಂದು 5-6 ವರ್ಷದ ಹೋರಾಟದ ಪರವಾಗಿ ಸ್ಲಮ್ ಡಿಕ್ಲೇರ್ ಹಾಕಿದ್ವಿ, ಇನ್ನೂ ಸ್ಲಮ್ ಡಿಕ್ಲೇರ್ ಆಗಿಲ್ಲ. ಮತ್ತು ಈ ಒಂದು ಸಿದ್ಧಾರೂಢ ಕಾಲನಿ ಮಹಾನಗರ ವ್ಯಾಪ್ತಿಯಲ್ಲಿ ಬರುತ್ತೆ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅನ್ನೋದು ಸ್ಪಷ್ಟ ಮಾಡಬೇಕು ಸರ್ಕಾರ. ಈಗಿರೋಂಥ ಜಿಲ್ಲಾ ಆಡಳಿತವು ಸಹ ಮಹಾನಗರ ಪಾಲಿಕೆಯಲ್ಲಿ ವೋಟಿಂಗ್ ಮಾತ್ರ ನಮ್ಮ ಜನರು ಬರ್ತಾರೆ, ಮತ್ತು ನಾವೇನಾದರೂ ಕೇಳೋಕೆ ಹೋದರೆ ನೀವು ಊರು ಹೊರಗೆ ಇದ್ದೀರಿ ಅನ್ನೋ ಒಂದು ತಾರತಮ್ಯದ ಮಾತನ್ನು ಕೇಳ್ತಾ ಇದ್ದೀವಿ. ಎಂ ಪಿ ಅವರಿಗೆ ನಾವು ಮನವಿನ ಮಾಡಿದ್ವಿ, ನಮ್ಮ ಸ್ಲಮ್ ಜನರ ಪರವಾಗಿ ಮತ್ತು ಸ್ಲಮ್ ಜನಾಂದೋಲನ ಸಂಘಟನೆ ವತಿಯಿಂದ ಮನೂರ್ ಹಾಸ್ಪಿಟ್ಲು ಮತ್ತು ಅವರು ಅಲ್ಲಿರುವ ಸಿಬ್ಬಂದಿ ವರ್ಗದವರಿಗೆ ಮತ್ತು ಈ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರೋಂಥ ಡಾಕ್ಟರ್ಸು ಮತ್ತು ನರ್ಸಿಂಗು ಪ್ರತಿಯೊಬ್ಬರು ಸಿಬ್ಬಂದಿ ವರ್ಗದವರಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತಿದ್ದೀವಿ. ಯಾಕಂದರೆ ಪ್ರತಿಯೊಬ್ಬರು ರಾತ್ರಿ ಆಗಲಿ ಹಗಲಾಗಲಿ ಹಾಸ್ಪಿಟ್ಲಿಗೆ ಹೋದರೆ ಒಂದು ಒಳ್ಳೆ ಕರ್ತವ್ಯನ ನಾವು ಈಗ ಹಾಸ್ಪಿಟ್ಲ್ ನೋಡಿದ್ರೆ ಬರೀ ದುಡ್ಡಿಗಾಗಿ ಇರೋಂಥ ಹಾಸ್ಪಿಟ್ಲೇ, ಅದರಲ್ಲಿ ಸಹ ಈ ಮನೂರ್ ಹಾಸ್ಪಿಟ್ಲು ಅವರು ಒಂದು ಸ್ಲಮ್ ಜನರಲ್ಲಿ ನಾನು ಒಬ್ಬ ಮನುಷ್ಯ, ಸ್ಲಮ್ಮಲ್ಲಿ ನಾನು ಒಬ್ಬ ಮನುಷ್ಯ, ಇದು ನನ್ನ ಜನರ ಕಷ್ಟ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.